ಕ್ರಿಕೆಟ್ ಅನ್ನೋ ಜೆಂಟಲ್ಮನ್ ಗೇಮ್ ನಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಗೇಮ್ ಚೇಂಜ್ ಆಗಿ ಬಿಡುತ್ತೆ. ಒಂದು ಸಿಕ್ಸರ್, ಒಂದು ಬೌಂಡ್ರಿ, ಒಂದು ವಿಕೆಟ್ ಪಂದ್ಯದ ಫಲಿತಾಂಶವನ್ನೇ ಉಲ್ಟಾ ಮಾಡಿಬಿಡುತ್ತೆ. ಟೀಮ್ ಇಂಡಿಯಾದಲ್ಲಂತೂ ಈ ಗೇಮ್ ಚೇಂಜರ್ಗಳ ದಂಡೇ ಇದೆ. ಆದ್ರೆ ಈ ತ್ರಿಮೂರ್ತಿಗಳ ಗೇಮ್ ಚೇಂಜಿಂಗ್ ಆಟ ಬ್ಯಾಟಿಂಗ್ ಬೌಲಿಂಗ್ಗೆ ಮಾತ್ರ ಸೀಮಿತವಾಗಿಲ್ಲ, ಫೀಲ್ಡಿಂಗ್ ನಲ್ಲೂ ಇವರದ್ದೇ ದರ್ಪ. ಈ ತ್ರಿಮೂರ್ತಿಗಳ ಬಳಿ ಚೆಂಡು ಹೋದ್ರೆ ಎದುರಾಳಿ ಬ್ಯಾಟ್ಸ್ಮನ್ಗಳು ಓಡೋ ರಿಸ್ಕೇ ತೆಗೆದುಕೊಳ್ಳಲ್ಲ, ಯಾಕಂದ್ರೆ ಇವರು ಇಟ್ಟ ಗುರಿ ಮಿಸ್ ಆಗೋದೇ ಇಲ್ಲ. ರವೀಂದ್ರ ಜಡೇಜಾ, ವಿರಾಟ್ ಕೊಹ್ಲಿ ಹಾಗೂ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ, ಈ ಮೂವರೇ ಟೀಮ್ ಇಂಡಿಯಾದ ಪಾಲಿನ ಫೀಲ್ಡಿಂಗ್ ನ ಗೇಮ್ ಚೇಂಜರ್ಸ್. ಜಡೇಜಾ ಎಂತ ಖತರ್ನಾಕ್ ಫೀಲ್ಡರ್ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಇನ್ನು ಫೀಲ್ಡಿಂಗ್ ವಿಚಾರದಲ್ಲಿ ಕೊಹ್ಲಿ ಕಲೆಗಾರನೇ ಬಿಡಿ. ಸುರೇಶ್ ರೈನಾ ಫೀಲ್ಡಿಂಗ್ ನಲ್ಲಿ ಮಾಡಿದ ಮ್ಯಾಜಿಕ್ ನ ಇಂದಿಗೂ ಫ್ಯಾನ್ಸ್ ಮರ್ತಿಲ್ಲ. ಈವರೆಗಿನ ಟೀಮ್ ಇಂಡಿಯಾ ಪರ ಡೈರೆಕ್ಟ್ ಹಿಟ್ ಥ್ರೋ ಎಸೆದು ಅತಿ ಹೆಚ್ಚು ವಿಕೆಟ್ ಉಡಿಸ್ ಮಾಡಿದವರಲ್ಲಿ ಈ ಮೂವರಿಗೆ ಅಗ್ರಸ್ಥಾನ. ಈ ಪಟ್ಟಿಯಲ್ಲಿ ಜಡೇಜಾ ಮೊದಲ ಸ್ಥಾನದಲ್ಲಿದ್ರೆ ಕೊಹ್ಲಿ ಎರಡು ಹಾಗೂ ರೈನಾ ಮೂರನೇ ಸ್ಥಾನದಲ್ಲಿದ್ದಾರೆ. ಹೀಗಾಗಿಯೇ ಎದುರಾಳಿ ತಂಡದ ಆಟಗಾರರು ಇವರ ಬಳಿ ಚೆಂಡು ಹೋದ್ರೆ ಕ್ರಿಸ್ ಬಿಟ್ಟು ಕದಲೋದೇ ಇಲ್ಲ.